ಅಭ್ಯರ್ಥಿ ಪ್ರಿಯಾ ಕೃಷ್ಣ ಹಾಗೂ ಅವರ ತಂದೆ ಎಂ ಕೃಷ್ಣಪ್ಪ ನಾಗರಭಾವಿ ಸರ್ಕಲ್ನಲ್ಲಿ ಮತಯಾಚನೆ ಮಾಡಿದ್ರು. ತಂದೆ ಹಾಗೂ ಪುತ್ರ ಒಟ್ಟಿಗೆ ಮತಯಾಚನೆಯನ್ನ ಮಾಡಿದ್ದು ವಿಶೇಷವಾಗಿತ್ತು. ಇನ್ನು ಪ್ರಿಯಾ ಕೃಷ್ಣ ನಾಗರಭಾವಿ ಸರ್ಕಲ್ ಬಳಿಯ ನಾಗರಭಾವಿ ವಿಲೇಜ್, ಹೊಯ್ಸಳ ನಗರ ಸೇರಿದಂತೆ ಮನೆ ಮನೆಗೆ ತೆರಳಿ ಮತ ಹಾಕುವಂತೆ ಮನವಿ ಸಲ್ಲಿಸಿದ್ರು. ಈ ವೇಳೆ ಸ್ಥಳೀಯರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಪ್ರಿಯಾ ಕೃಷ್ಣರಿಗೆ ಆರತಿ ಮಾಡಿ ಹಾರವನ್ನ ಹಾಕಿ ಸಂಭ್ರಮ ಪಟ್ಟರು. ಈ ವೇಳೆ ಮಾತನಾಡಿದ ಪ್ರಿಯಾ ಕೃಷ್ಣ ಗೆಲುವಿನ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ಮತ್ತು ನಾಗರಭಾವಿ ವಿಲೇಜ್ ಮತ್ತು ಇಲ್ಲಿ ಹೊಯ್ಸಳ ನಗರ ಅಂಬೇಡ್ಕರ್ ನಗರ ಅಂತ ಏನಿದೆ ಇಲ್ಲಿ ಸುಮಾರು 70-80 ಹೆಚ್ಚು ಗುಡಿಸಲು ಮನೆಗಳಿದ್ದ ಶೀಟಿನ ಮನೆಗಳಿದ್ವು. ಅವನ್ನೆಲ್ಲ ನಾವು ನಮ್ಮ ವಸತಿ ಸಚಿವರ ಒಂದು ಆದೇಶದ ಮೇಲೆ ಎಲ್ಲವನ್ನು ತೆಗೆದಾಕಿ ಪಕ್ಕ ಮನೆಗಳು ಮಾಡುವಂಥ ಏನು ಯೋಜನೆ ಹಾಕ್ಕೊಂಡಿದ್ವಿ. ಆ ಮನೆಗಳಿಗೆಲ್ಲ ಭೇಟಿ ಕೊಟ್ಟಿದ್ವಿ, ಅಕ್ಕಪಕ್ಕದ ಮನೆಗಳಿಗೆ ಆ ರಸ್ತೆಗಳೆಲ್ಲ ಭೇಟಿ ಕೊಟ್ಟು ಅವರಲ್ಲಿ ಏನೇನು ಕೆಲಸಗಳಿದೆ, ಏನೇನು ಕಾರ್ಯಗಳಾಗಿದೆ ಅನ್ನೋದನ್ನ ತಿಳುವಳಿಕೆ ಹೇಳಿದ್ವಿ. ಜನನೂ ಕೂಡ ಅಷ್ಟೇ ಒಂದು ಪಾಸಿಟಿವ್ ಆಗಿ ಸ್ಪಂದಿಸುತ್ತೆ.